ನನ್ನ ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ. ಯಾಕಂದರೆ ನಾನು ವಿನಯ್ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು. ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ, ನನಗೆ ಇದೇನೋ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ವಿನಯ್ ಅವ್ರ ಜೊತೆ ಕೆಲಸ ಮಾಡ್ತೀನಿ, 100% ಮಾಡ್ತೀನಿ. ಯಾಕೆಂದರೆ ಈ ಜಂಟ್ಲ ನಾನು ಸುನಿ ಅವ್ರು ಅದೇ ಮಾತಾಡ್ತಿದ್ದೀವಿ ಇಂಟ್ರೋದಲ್ಲಿ. ಅವರೆಷ್ಟು ಹಂಬಲ್ಲಾಗಿ ನಾವು ಮನೆಗೆ ಹೋದರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ಲಾಗಿ ಅಪ್ಪೋರು ಸಿವಣ ಎಲ್ಲ ಮಾತಾಡ್ಸೋರು ನಮ್ಮನ್ನ ಆ ಥರ ಮಾತಾಡಿಸ್ತಾರೆ. ಅವರು ತುಂಬ ಹಂಬಲ್ ಹುಡುಗ, ಆಮೇಲೆ ತುಂಬ ಡೌನ್ ಟು ಅರ್ತ್ ಹುಡುಗ. ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸಿಂಪಲ್ ಹುಡುಗ. ಅದು ಸಿಂಪಲ್ ಸಿನಿಮಾ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಬಂದರೆ ಅವರೊಟ್ಟು ಕೆಲಸ ಮಾಡೋ ಅದೃಷ್ಟ ಸಿಗಲಿ ಅಂತ ಹೇಳ್ತೀನಿ. ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಅಂತಂದರೆ ಅವಾಗ ಸ್ವಲ್ಪ ನಾನು ಆ್ಯಕ್ಷನ್ ಓರಿಯೆಂಟೆಡ್ಗೆ ಹೋಗಿದ್ದೆ, ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದ್ದಾರೆ ಸುನಿ ಅವರು. ತುಂಬ ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು 4-5 ಜನ ಹುಡುಗರು, ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಡೈಲಿ ರುಟೀನ್ ಲೈಫಲ್ಲಿ ಈ ಥರದ ಕ್ಯಾರೆಕ್ಟರ್ಗಳು ಸುಮಾರಿವೆ. ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ, ಒಂದು 10-30 ಜನ ಟೀಮ್ ಇದೆ. ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ. ನಾನೇ ರೇಖಿಸ್ತಾ ಇರ್ತೀನಿ ನಮ್ಮ ಹುಡುಗರನ್ನೆಲ್ಲ. ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ, ಒಂದು ಹುಡುಗ ಆಗಲಿ, ಒಂದು ಕಾಲೇಜ್ ಬಾಯ್ ಆಗಲಿ, ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ. ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತು ಸಟ್ಲಾಗಿ ಆ್ಯಕ್ಟ್ ಮಾಡ್ಯಾರ ಎಲ್ಲೋ ಒಂದು ಕಡೆ ತುಂಬ ವೈಭಿಕರಣ ಮಾಡಿಸಿಲ್ಲ ಸುನಿ ಅವರು. ಸಟ್ಲಾಗಿ ತುಂಬ ಇಷ್ಟ ಆಗ್ತಾರೆ ವಿನಯ್ ಅವರು. ಏನು ನಡೀತಾ ಇದೆ ಹೇಳ್ತೀನಿ. ಸೊ ಇವತ್ತು ಒಂದು ನಮ್ಮ ಸುನಿ ಸಿನಿಮಾ ಮಾಡಿ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಂಡೇ ಬೈದಿರಿ. ಸಂಗೀತಕ್ಕೂ ಮತ್ತು ನಿಮ್ಮ ಸಿನಿಮಾಗಳಿಗೂ ತುಂಬ ಕನೆಕ್ಟಿವಿಟಿ ಇರುತ್ತೆ. ಸೊ ಅದೇ ರೀತಿ ಎಳೆ ಇಟ್ಕೊಂಡು ಹೌದು ಹೌದು ಮ್ಯೂಸಿಕ್ ಅದೇ ನಾನು ಹೇಳೋದು. ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬ ಇದಾಗಿ ಓಡ್ಬಂದು ಸಂಡೇ ಸಿನಿಮಾ ನೋಡಿದೆ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್. ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳು ನೀವು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ. ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆವು ಅಂತ ವೈಬಿ ಕೇಳಿಸಲ್ಲ. ತುಂಬ ಚೆನ್ನಾಗಿ ಮಾಡ್ಯಾರ. ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು, ನನ್ನ ಸುಮಾರಲ್ಲೇ ಒಂದು 10-12 ಇಯರ್ಸ್ ಹಳೆ ಫ್ರೆಂಡು ವೀರ್ ಸಮರ್ಥ ಅವರು. ನಾನು ಅವರೊಟ್ಟು ಕೆಲಸ ಮಾಡಬೇಕಾಗಿತ್ತು. ಸೊ ನಡೀತಾ ಇದೆ, ಕಾಲ ಕೂಡ ಕಾಲ ಏನಿಲ್ಲ ಮಗನೇ, ನಡೀತಾ ಇದೆ. ನಾನು ಯಾವಾಗ ಕೆಲಸ ಮಾಡ್ತೀನಿ ಮುಟ್ಗೆ ಪ್ಲೀಸ್ ಹೊಸ ಹೊಸ ಸಾಂಗ್, ಹೊಸ ಸ್ಟೈಲ್ ಸಾಂಗ್ ಅದು ನಿಜವಾಗ್ಲೂ ಭಾಳ ಆಂಟ್ ಆಗುತ್ತೆ. ಯಾಕಂದರೆ ಅದೊಂದು ಲೈನ್ ಇಟ್ಕೊಂಡು ಎಂಟೈರ್ ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗ್ಯಾರ ಸುನಿ ಅವರು. ಒಂದು ಲೈನ್ ಸಾಂಗ್ ಇಟ್ಕೊಂಡು ಎಂಟೈರ್ ಥೀಮ್ನ, ನಾವು ಕೆಲವು ಟೈಮಲ್ಲಿ ಥೀಮ್ಗಳು ಮಾಡಿಬಿಟ್ಟು ಅದನ್ನು ಪೇಸ್ಟ್ ಮಾಡ್ತೀವಿ ಆ ಥರ. ಅದೊಂದು ಸಾಂಗ್ ಇಟ್ಬಿಟ್ಟು ಕತೆನೇ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ರೆ ಏನಲ್ಲ ಖುಷಿ ಅನಿಸುತ್ತೆ. ಆಮೇಲೆ ಮೈಂಡಲ್ಲಿ ಥಿಯೇಟ್ರಿಂದ ಅದು ಬರ್ಬೇಕು ಅದೇ ಗುಣಗುತ್ತೆ, ಅದೇ ಗುಣಗುತ್ತೆ. ನೈಸ್, ವೆಲ್ ನೈಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಂಡೇ ನಮಗೋಸ್ಕರ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಏನೇ ಹೇಳೋ ನೀವು ಸ್ನೇಹಿತರು, ನಿಮ್ಮನ್ನು ಬಿಟ್ಟು ನಾನು ಏನು ಮಾಡ್ತೀನಿ ಹೇಳಿ ಫಸ್ಟ್ ಆಫ್ ಆಲ್. ನಿಮ್ಮನ್ನು ಬಿಟ್ಟು ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲ ರೆಡಿ ಆಗ್ತಿದೆ. ಯಾಕಂದರೆ ಮುಂಚೆ ಹೇಳಿದ್ರೆ ಮಗ ಏನೋ ಉತ್ಪ್ರೇಕ್ಷೆ ಏನೋ ಸಮಥಿಂಗ್ ಅನಿಸುತ್ತೆ. ಮಾಡ್ತಾ ಹೋಗೋಣ. ಸೊ ಎಲ್ಲ ನಾವೆಲ್ಲ ಸೇರುವ ಸೇರ್ಕೊಂಡು ಏನಿದೆ ಏನಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.